ಹಲೋ ನಮಸ್ಕಾರ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ ನಾನು ಶಬ್ಬೀರ್ ನಿಡಗುಂದಿ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ರಾಜ್ಯ ರಾಜಕಾರಣದಲ್ಲಿ ಹೊಸ ಶಕೆಯೊಂದನ್ನು ಆರಂಭಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಪುರುಷ ಪ್ರಧಾನ ಚುನಾವಣೆಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೂ ಕೂಡ ಸಮಾನವಾದಂತ ಆದ್ಯತೆ ಸಿಗಬೇಕು ಸ್ಥಾನಮಾನಗಳು ಸಿಗಬೇಕು ಅನ್ನುವಂತ ವಾದವನ್ನ ಅವರು ಈ ಬಾರಿ ಮುಂದಿಟ್ಟಿದ್ದಾರೆ ಅದರಂತೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡಾ 40 ರಷ್ಟು ಟಿಕೆಟ್ಗಳನ್ನು ಕೂಡ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದಾರೆ ಕೂಡ ಪ್ರಿಯಾಂಕಾ ಗಾಂಧಿಯವರ ಈ ನಡೆ ಈಗ ಉತ್ತರ ಪ್ರದೇಶದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಉತ್ತರ ಪ್ರದೇಶದಂತ ಬಹುದೊಡ್ಡ ರಾಜ್ಯದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಗಳು ಬಲಿಷ್ಠವಾಗಿರುವಂತ ಆ ನಾಡಿನಲ್ಲಿ ಮಹಿಳೆಯರನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಎಷ್ಟು ಫಲ ಕೊಡುತ್ತೆ ಅನ್ನುವಂತದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಚುನಾವಣೆಗೆ ಅಂತಲೇ ಸಾಕಷ್ಟು ವಿಚಾರಗಳು ಇದ್ದರೂ ಕೂಡ ಜಾತಿ ಧರ್ಮ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಅವರು ಮಹಿಳೆಯರಿಗೂ ಕೂಡ ಸಮಾನವಾದ ಅವಕಾಶವನ್ನ ಸಿಗಬೇಕು ಅಂತ ವಿಚಾರವನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗ್ತಿದ್ದಾರೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಈ ತಂತ್ರ ಎಷ್ಟು ಫಲ ಕೊಡುತ್ತೆ ಅನ್ನುವಂತದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ತಂತ್ರ ಏನು ಮಹಿಳೆಯರನ್ನ ಶಕ್ತಿಯಾಗಿ ಪರಿವರ್ತಿಸಿ ಈ ಬಾರಿ ಚುನಾವಣೆಯಲ್ಲಿ ಅಸ್ತ್ರ ಮಾಡ್ಕೊಳ್ತಿರೋದು ಯಾಕೆ ಮತ್ತೆ ತಳಮಟ್ಟದಲ್ಲಿ ಅವರು ಯಾವ ರೀತಿಯಾದಂತ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೇಶದಲ್ಲಿ ಕಾಂಗ್ರೆಸ್ ಕಥೆಯೇ ಮುಗಿತು ಅನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ಅಧಿಕಾರವನ್ನ ಕಳೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಂತೂ ಅಸ್ತಿತ್ವವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದೇಶದ ಬಹುದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ ಮತ್ತೆ ಪಕ್ಷವನ್ನ ಸಂಘಟಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಶೇಕಡಾ 40 ರಷ್ಟು ಟಿಕೆಟ್ಗಳನ್ನು ಮಹಿಳೆಯರಿಗೆ ನೀಡುವ ಮೂಲಕ ಮಹಿಳಾ ಮತಗಳನ್ನು ಸಂಘಟಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿದ್ದಂತಹ ಅತ್ಯಾಚಾರಗಳು ಮಹಿಳಾ ದೌರ್ಜನ್ಯ ಪ್ರಕರಣಗಳ ವಿರುದ್ಧ ಅವರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಈ ಪ್ರತಿಭಟನೆ ಅವರಿಗೆ ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಹೊಸ ಕಾನ್ಸೆಪ್ಟ್ ಅನ್ನು ಅವರ ತಲೆಯಲ್ಲಿ ಬರೋ ರೀತಿಯಾದಂತಹ ಬೆಳವಣಿಗೆಗಳಾಯಿತು ಇದಾದ ಬಳಿಕ ಮಹಿಳೆಯರನ್ನೇ ಪ್ರಾಧಾನ್ಯತೆಯಲ್ಲಿ ಇಟ್ಟುಕೊಂಡು ಚುನಾವಣೆಯನ್ನು ನಡೆಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ತಯಾರಾದಂತಹ ಪ್ರಿಯಾಂಕಾ ಗಾಂಧಿ ಅವರು ಶೇಕಡಾ 40 ರಷ್ಟು ಟಿಕೆಟ್ಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಲ್ಲದೆ ಲಡ್ಕಿ ಹೂಂ ಮೈ ಲಡ್ತಿ ಹೂಂ ಅಂದರೆ ಹುಡುಗಿಯಾದರೂ ಕೂಡ ನಾನು ಹೋರಾಟ ಮಾಡಬಲ್ಲೆ ಅನ್ನುವಂತಹ ಘೋಷಣೆಯೊಂದಿಗೆ ಉತ್ತರ ಪ್ರದೇಶದ ಪ್ರತಿ ಮನೆ ಮನವನ್ನು ತಲುಪುವಂಥ ಪ್ರಯತ್ನವನ್ನು ಕೂಡ ಈಗ ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದ ಜೊತೆಗೆ 4 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ಉತ್ತರಾಖಂಡ್ ಪಂಜಾಬ್ ಮಣಿಪುರ ಮತ್ತು ಗೋವಾದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಈ ರಾಜ್ಯಗಳಲ್ಲೂ ಕೂಡ ಮಹಿಳೆಯರನ್ನು ಕೇಂದ್ರೀಕರಿಸಿ ಚುನಾವಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಆದರೆ ಉತ್ತರ ಪ್ರದೇಶ ಅದರಲ್ಲೂ ಕೂಡ ಕಾಂಗ್ರೆಸ್ ಸ್ವಲ್ಪ ಭಿನ್ನವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾಕೆಂದರೆ ಬೇರೆಲ್ಲ ರಾಜಕೀಯ ಪಕ್ಷಗಳು ಬೇರೆ ಎಲ್ಲ ಚುನಾವಣೆ ರಾಜ್ಯಗಳಲ್ಲಿ ಮಹಿಳೆಯರನ್ನು ಕೇಂದ್ರೀಕರಿಸಿ ಚುನಾವಣೆ ಮಾಡ್ತಾ ಇದ್ದಾವೆ ವಿನಃ ಮಹಿಳೆಯರನ್ನು ಪ್ರಾಧಾನ್ಯತೆಯಲ್ಲಿ ಇಟ್ಕೊಂಡಿಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಮಹಿಳೆಯರನ್ನೇ ಪ್ರಾಧಾನ್ಯತೆಯಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟು ಒಂದು ಚುನಾವಣೆ ಅಖಾಡಕ್ಕೆ ಇಳಿದಿದೆ ಬಹಳಷ್ಟು ಮಹಿಳಾ ಮ್ಯಾರಥಾನ್ಗಳನ್ನು ಮಹಿಳಾ ಪ್ರಾಮುಖ್ಯತೆ ಇರುವಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಆಯೋಜನೆ ಮಾಡಿತ್ತು ಇದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ ಪ್ರಿಯಾಂಕಾ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿ ಎಲ್ಲೇ ಹೋದರೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದ ಹೆಣ್ಣು ಮಕ್ಕಳು ಅವರನ್ನು ಸುತ್ತಿಕೊಳ್ತಾ ಇದ್ದಾರೆ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಕ್ರಿಯೇಟ್ ಆಗ್ತಾ ಇದೆ ಈ ಬಾರಿ ಏನು ಪ್ರಿಯಾಂಕಾ ಗಾಂಧಿಯವರಿಗೆ ಅತಿ ಹೆಚ್ಚು ಮಹಿಳೆಯರು ಮತ ಹಾಕ್ಬೋದಾ ಅನ್ನುವಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡಲಾಗ್ತಾ ಇದೆ 40 ರಷ್ಟು ಮಹಿಳೆಯರಿಗೆ ಟಿಕೆಟ್ಗಳನ್ನು ಘೋಷಣೆ ಮಾಡಿರುವಂಥ ಪ್ರಿಯಾಂಕಾ ಗಾಂಧಿಯವರು ಸಾಮಾನ್ಯ ಅತಿಸಾಮಾನ್ಯ ಮತ್ತು ಹೋರಾಟದ ಹಿನ್ನೆಲೆ ಇರುವಂತಹ ಮಹಿಳೆಯರನ್ನು ಕೇಂದ್ರೀಕರಿಸಿ ಅವರಿಗೆ ಟಿಕೆಟನ್ನು ಕೊಟ್ಟು ಚುನಾವಣೆ ಅಖಾಡ ಕಳಿಸಿದ್ದಾರೆ ಈ ಪೈಕಿ ಕೆಲವರನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಪೌರತ್ವ ತಿದ್ದುಪಡಿ ಕಾನೂನಿನ ವಿರುದ್ಧ ಹೋರಾಟ ಮಾಡಿ ಜೈಲು ಸೇರಿದ್ದಂತಹ ನಟಿ ಸದಾಫಾ ಜಾಫರ್ ಅವರನ್ನು ಈಗ ಕಾಂಗ್ರೆಸ್ನ ವಕ್ತಾರರಾಗಿ ಪ್ರಿಯಾಂಕಾ ಗಾಂಧಿಯವರು ನೇಮಿಸಿದ್ದಾರೆ ಇದರ ಜೊತೆಗೆ ಅವರಿಗೆ ಟಿಕೆಟನ್ನು ಕೂಡ ಕೊಟ್ಟಿದ್ದಾರೆ ಮಹಿಳಾ ಮುಂಚೂಣಿ ಕಾರ್ಯಕರ್ತರು ಅಂದರೆ ಈ ಕೋವಿಡ್ನ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತರು ಅಂದರೆ ಆರೋಗ್ಯ ಕಾರ್ಯಕರ್ತರು ಏನಿದ್ದರು ಅವರಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡಿದಂತಹ ಏನು ಪೂನಂ ಪಾಂಡೆ ಅನ್ನುವಂತಹ ಏನು ಆರೋಗ್ಯ ಕಾರ್ಯಕರ್ತಿಗೂ ಕೂಡ ಈಗ ಅಲ್ಲಿ ಟಿಕೆಟನ್ನು ಕೊಡಲಾಗಿದೆ ಇದರ ಜೊತೆಗೆ ಅಲ್ಲಿ ಮಾಡೆಲ್ ಆಗಿರುವಂಥ ಉತ್ತರ ಪ್ರದೇಶದಲ್ಲಿ ಮಾಡೆಲ್ ಆಗಿರುವಂತಹ ಅರ್ಚನಾ ಗೌತಮ್ಗೂ ಕೂಡ ಟಿಕೆಟನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ
अत्याचार के युवतिया ताई आशा सिंग कूड़ा टिकेट को हीगे बेरबेरे वलय दौर्जन्यकोळगादवरु होराटद हिन्नेले इरुवंतवरु बेरबेरे वलयगळिंद बंदिरुवंत महिळेयरिगे टिकेट अन्नु कोडो मूलक प्रियांका गांधी अवरु ओंदु रीति संचलनवन्न सृष्टि माडिदारे इदर जोतेगे मत्तोंदु प्रमुखवादंत अंश एनु अंद्रे महिळेयरन्न मनवरिसलिक्के अंतले केलवंदिष्टु एनु प्रणाळिकेयन्न बिडुगडे माडिदारे अदरल्लि भरपूर कोडुगेगळन्नु कूड कोट्टिदारे अदरल्लि प्रियांका गांधी अवरु घोषणे माडिरो प्रकार ಮಹಿಳೆಯರಿಗೆ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಸ್ಮಾರ್ಟ್ ಫೋನ್ ಅನ್ನು ಕೊಡ್ತೀವಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ಕೂಟಿಯನ್ನು ಕೊಡ್ತೀವಿ ಅನ್ನುವಂತಹ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಯುವಕ ಮತ್ತು ಯುವತಿಯರ ಮೇಲೆ ಹೆಚ್ಚು ಕೇಂದ್ರೀಕರಿಸಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ನಡೆಯತಾ ಇರುವಂತಹ ಸರ್ಕಾರಿ ಪರೀಕ್ಷೆಗಳಲ್ಲಿ ನಡೆಯತಿರುವಂತ ಅಕ್ರಮಗಳನ್ನು ತಡಿತೀವಿ ಅಲ್ಲಿರುವಂತಹ ಸಾವಿರಾರು ಸರ್ಕಾರಿ ಹುದ್ದೆಗಳನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡಾ 40%ರಷ್ಟು ಏನು ರಿಸರ್ವೇಷನ್ ಅನ್ನು ಮಹಿಳೆಯರಿಗೆ ಈ ಬಾರಿ ಕೊಡ್ತೀವಿ ವಿದ್ಯಾರ್ಥಿನಿಯರಿಗೆ ಅವರು ಕೂಡ ಸರ್ಕಾರಿ ಹುದ್ದೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಅವರು ಕೂಡ ಭರ್ತಿ ಆಗಬೇಕು ಅನ್ನುವಂತಹ ವಾಗ್ದಾನವನ್ನು ಅವರು ಮಾಡಿದ್ದಾರೆ ಹೀಗಾಗಿ ಮಹಿಳೆಯರನ್ನು ಹೆಚ್ಚು ಸೆಳೆಯುವಂತದ್ದು ಅದರ ಜೊತೆಗೆ ಯುವತಿಯರನ್ನು ಹೆಚ್ಚು ಸೆಳೆಯುವಂತ ಕೆಲಸವನ್ನು ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ ಹೀಗಾಗಿ ಇದು ಮತದಾನದ ಮೇಲೆ ಒಂದಿಷ್ಟು ಪ್ರಭಾವ ಬೀರಬಹುದು ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ ಹೀಗೆ ಪ್ರಿಯಾಂಕಾ ಗಾಂಧಿ ಅವರು ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ತಾಯಿಯಿಂದ ಹಿಡಿದು ರೂಪದರ್ಶಿ ಟಿವಿ ನಿರೂಪಕಿ ಆರೋಗ್ಯ ಕಾರ್ಯಕರ್ತೆ ಹೀಗೆ ಎಲ್ಲರಿಗೂ ಟಿಕೆಟ್ ಅನ್ನು ಕೊಡ್ತಿರುವಂತದ್ದನ್ನು ನೋಡಿ ಉಳಿದ ಪಕ್ಷಗಳು ಕೂಡ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾವೆ ಅವರು ಕೂಡ ಈಗ ಮಹಿಳೆಯರನ್ನು ಓಲೈಸುವಂತ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದಾವೆ ಬಹಳ ಪ್ರಮುಖವಾಗಿ ಬಿಜೆಪಿ ಆ ಮಹಿಳೆಯರಿಗೆ ಸೀರೆಯನ್ನು ಹಂಚುವಂತ ಕೆಲಸವನ್ನು ಮಾಡುತ್ತಿದೆ ಈ ಸೀರೆಯಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರ ಆ ಫೋಟೋಗಳು ಕೂಡ ಒಳಗೊಂಡಿದ್ದಾವೆ ಜೊತೆಗೆ ಬಿಜೆಪಿಯ ಚಿಹ್ನೆಗಳು ಕೂಡ ನಾವು ಗಮನಿಸಬಹುದು ಈ ರೀತಿಯಾದಂತ ಸೀರೆಗಳನ್ನು ಕೊಡುವ ಮೂಲಕ ಮಹಿಳೆಯರನ್ನು ತಮ್ಮತ್ತ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡುತ್ತಿದ್ದಾವೆ ಇದರ ಜೊತೆಗೆ ಎಸ್ಪಿ ಆಗಿರಬಹುದು ಬಿಎಸ್ಪಿ ಆಗಿರಬಹುದು ಇವು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತ ಪ್ರಯತ್ನಗಳನ್ನು ಮಾಡುತ್ತಿದ್ದಾವೆ ಪ್ರಿಯಾಂಕಾ ಗಾಂಧಿ ಅವರು ಮಹಿಳಾ ಮತಗಳನ್ನು ಕೇಂದ್ರೀಕರಿಸಿದ ಬಳಿಕ ಈಗ ಎಲ್ಲ ಉತ್ತರ ಪ್ರದೇಶದಲ್ಲಿ ಮಹಿಳಾ ಮತಗಳ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಮೊನ್ನೆ ಕೇಂದ್ರ ಚುನಾವಣಾ ಆಯೋಗ ನೀಡಿರುವಂತ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಒಟ್ಟು 15 ಕೋಟಿ ಮತದಾರರಿದ್ದಾರೆ ಈ 15 ಕೋಟಿಯಲ್ಲಿ 7 ಕೋಟಿ ಮತದಾರರು ಸ್ತ್ರೀಯರಾಗಿದ್ದರೆ 8 ಕೋಟಿಯಷ್ಟು ಮತದಾರರು ಪುರುಷರಾಗಿದ್ದಾರೆ ಹೀಗಾಗಿ ಇದನ್ನ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರು ಮತ್ತು ಪುರುಷರು ಸಮಾನ ಮತವನ್ನ ಚಲಾಯಿಸುತ್ತಾರೆ ಅನ್ನುವಂತದ್ದು ಈ ಹಿಂದಿನ ಅಂಕಿ ಅಂಶಗಳು ಹೇಳ್ತಿದ್ದಾವೆ 2017 ರಲ್ಲಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು 9 ಕೋಟಿಯಷ್ಟು ಜನರು ಮತವನ್ನ ಚಲಾಯಿಸಿದ್ದಾರೆ ಈ ಪೈಕಿ 4.5 ಕೋಟಿಯಷ್ಟು ಜನರು ಮಹಿಳೆಯರು ಮತವನ್ನು ಚಲಾಯಿಸಿದರೆ 4.5 ಕೋಟಿಯಷ್ಟು ಪುರುಷರು ಮತವನ್ನು ಚಲಾಯಿಸಿದ್ದಾರೆ ಹೀಗಾಗಿ ಮತ ಚಲಾವಣೆಯ ವಿಚಾರದಲ್ಲಿ ಸಂಖ್ಯೆಯಲ್ಲೂ ಕಡಿಮೆ ಇದ್ದರೂ ಕೂಡ ಅವರು ಪುರುಷರಷ್ಟೇ ಸಮಾನವಾಗಿ ಮತವನ್ನು ಚಲಾಯಿಸ್ತಿರುವಂಥ ಹಿನ್ನೆಲೆಯಲ್ಲಿ ಮಹಿಳಾ ಓಟುಗಳು ಬಹಳಷ್ಟು ನಿರ್ಣಾಯಕ ಆಗುತ್ತೆ ಅನ್ನುವಂಥದ್ದು ಈಗ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಅರ್ಥಕೊಂಡಿದ್ದಾವೆ ಹೀಗಾಗಿ ಮಹಿಳಾ ಮತಗಳನ್ನು ಓಲೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದರ ಈ ಒಂದು ಏನು ಬೆಳವಣಿಗೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಬಹಳಷ್ಟು ಮಹಿಳೆಯರನ್ನು ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇದು ಒಂದು ರೀತಿ ಪರಿಣಾಮಕಾರಿ ಆಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಯಾಕೆಂದರೆ ಪ್ರಿಯಾಂಕಾ ಗಾಂಧಿ ಅವರು ನಡೆಸ್ತಿರುವಂಥ ರ್ಯಾಲಿಗಳು ಮತ್ತು ಅವರು ಹೋಗ್ತಿರುವಂಥ ಕಾರ್ಯಕ್ರಮಗಳಲ್ಲಿ ಈ ಹಿಂದೆ ಸಾಕಷ್ಟು ಮಹಿಳೆಯರು ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ರೆಸ್ಪಾನ್ಸ್ ಬರಬಹುದು ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಇದರ ಜೊತೆಗೆ ಈಗಿರುವಂಥ 7 ಸ್ಥಾನಗಳು ಏನಿದ್ದಾವೆ ಅವು ಮತ್ತೊಂದಿಷ್ಟು ಹೆಚ್ಚಾಗಬಹುದು ಡಬಲ್ ಡಿಜಿಟ್ ತಲುಪುವ ನಿರೀಕ್ಷೆಗಳು ಕೂಡ ಇದ್ದಾವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಹೀಗಾಗಿ ಪ್ರಿಯಾಂಕಾ ಗಾಂಧಿಯವರ ಈ ಸ್ಟ್ರಾಟಜಿ ಏನಿದೆ ಗ್ರೌಂಡ್ ಲೆವೆಲ್ನಲ್ಲಿ ಕೊಂಚ ಮಟ್ಟದಲ್ಲಿ ವರ್ಕೌಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಅದಾಗ್ಯೂ ಕೂಡ ಕೆಲವೊಂದಿಷ್ಟು ಮತಗಳು ಅಂದರೆ ಕೆಲವೊಂದಿಷ್ಟು ಅಪ್ಪರ್ ಕಾಸ್ಟ್ ಮತಗಳು ಅವು ಬಿಜೆಪಿಗೆ ಅಂತಲೇ ಸೀಮಿತ ಆಗಿರ್ತವೆ ಮತ್ತೊಂದಿಷ್ಟು ದಲಿತ ಮತಗಳು ಮಹಿಳೆಯರು ಅದರಲ್ಲೂ ಕೂಡ ಜಾಟ್ ದಲಿತ ಮಹಿಳೆಯರ ಮತಗಳು ಬಿಎಸ್ಪಿಗೆ ಅಂತಲೇ ಸೀಮಿತ ಆಗಿರ್ತವೆ ಯಾದವ ಮಹಿಳೆಯರ ಮತಗಳು ಎಸ್ಪಿಗೆ ಅಂತಲೇ ಸೀಮಿತ ಆಗಿರ್ತವೆ ಇದನ್ನು ಹೊರತಾಗಿ ಉಳಿದ ಮತಗಳನ್ನು ಕ್ರೋಡೀಕರಿಸಬೇಕಾದಂತಹ ಚಾಲೆಂಜ್ ಈಗ ಪ್ರಿಯಾಂಕಾ ಗಾಂಧಿ ಅವರಿಗಿದೆ ಆ ಮತಗಳನ್ನು ಕ್ರೋಡೀಕರಿಸುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡ್ತಿದ್ದಾರೆ ಬಹಳಷ್ಟು ಅಂದರೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆಯಿಂದಲೂ ಕೂಡ ಅವರು ಉತ್ತರ ಪ್ರದೇಶದಲ್ಲೇ ಇದ್ದು ಪಕ್ಷ ಸಂಘಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಹೀಗಾಗಿ ಈ ಬಾರಿ ಮಹಿಳಾ ಸ್ಟ್ರಾಟಜಿ ಏನಿದೆ ಸ್ತ್ರೀ ಶಕ್ತಿಯನ್ನು ಪ್ರದರ್ಶಿಸುವಂಥ ಸ್ಟ್ರಾಟಜಿ ಏನಿದೆ ಅದು ಒಂದಿಷ್ಟು ವರ್ಕೌಟ್ ಆಗಬಹುದು ಕಾಂಗ್ರೆಸ್ಗೆ ಅನ್ನುವಂತಹ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ 2017 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 7 ಸ್ಥಾನಗಳನ್ನು ಗೆದ್ದಿತ್ತು
2019 ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನ ಗೆದ್ದಿತ್ತು ಅದು ಎಐಸಿಸಿ ಅಧ್ಯಕ್ಷರಾಗಿರುವಂತ ಸೋನಿಯಾ ಗಾಂಧಿ ಅವರು ಆ ಸ್ಥಾನವನ್ನ ಗೆದ್ದಿದ್ರು ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಬಹುತೇಕ ಕಾಂಗ್ರೆಸ್ನ ಅಸ್ತಿತ್ವ ಮುಗಿತು ಅಂತ ಅಂದುಕೊಳ್ಳುತ್ತಿರುವಾಗಲೇ ಈಗ ಪ್ರಿಯಾಂಕಾ ಗಾಂಧಿ ಅವರ ಹೊಸ ಸ್ಟ್ರಾಟಜಿ ಒಂದು ರೀತಿ ಕಾಂಗ್ರೆಸ್ ಗೆ ಬೂಸ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ಕಂಡುಬರ್ತಾ ಇದ್ದವೆ ಕಾಂಗ್ರೆಸ್ನ ಒಂದಿಷ್ಟು ಮತ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆಗಳು ಇದ್ದವೆ ಆದರೆ 7 ರಿಂದ ಎಷ್ಟು ಸ್ಥಾನಕ್ಕೆ ಕಾಂಗ್ರೆಸ್ ಜಿಗಿಬಹುದು ಅನ್ನುವಂತದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ ಏಕೆಂದರೆ ಪ್ರಿಯಾಂಕಾ ಗಾಂಧಿ ಅವರು ಹೋಗ್ತಿರುವಂತ ಎಲ್ಲಾ ರ್ಯಾಲಿಗಳಲ್ಲೂ ಮತ್ತೆ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳಷ್ಟು ಜನಾಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಸೇರ್ಕೊಳ್ತಾ ಇದ್ದಾರೆ ಆದರೆ ಈ ಮಹಿಳೆಯರ ಮತ್ತೆ ಜನಾಭಿಪ್ರಾಯ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಈ ಹೊಸ ತಂತ್ರ ಫಲಿಸುತ್ತಾ ಇಲ್ವಾ ಅನ್ನುವಂತದ್ದನ್ನ ಮಾರ್ಚ್ 10ನೇ ತಾರೀಕಿನ ಬಳಿಕವಷ್ಟೇ ನೋಡಬೇಕು।